ಸರ್ಕಾರಿ ಶಾಲೆಗಳಂದ್ರೆ ಅದೆಷ್ಟೇ ಕೆಲ್ಸಗಳಿದ್ರು ನಾನು ಬರ್ತೀನಿ ಅಂತ ಹೇಳಿದೀನಿ. ನೋಡ್ತಾ ಇದ್ರೆ ನಮ್ಮ ದೇವತೆಗಳನ್ನ ನೋಡಿದಿ ಅಂತ ನೋಡಿದಂಗಿದೆ. ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾನು ಯಾವ್ದೇ ಬಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಶಾಲೆಗಳಿಗೆ ನಾನು ತಂದು ಕೊಡುವಂತ ನಮ್ಮ ಜವಾಬ್ದಾರಿ ನನ್ನ ಕೊಟ್ಟಿದ್ದಾರೆ. ಸಮಾಜ ಸೇವಕರು ಮಾಡೋರು ಜಾಸ್ತಿ ಜನ ಇದ್ದಾರೆ. ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲ, ನಾವು ಸರ್ಕಾರಿ ಶಾಲೆ ಅಂತ ನಾವು ತೋರಿಸ್ಬೇಕು ಅಂತ ಹೇಳಿ. ಶಾಲೆ ಅಂದ್ರೆ ಏನ್ ಗೊತ್ತಾ, ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ದಂಗೆ. ಮೊದಲನೇದಾಗಿ ಎಲ್ಲ ಗುರುಗಳೇ ಮತ್ತು ಗುರು ಮಾತ್ರ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಏನು ಇವತ್ತು 24-25ನೇ ಸಾಲಿನ ಮುದ್ಗಿರಿ ಪಂಚಾಯತಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಚೋಡೇನಲ್ಲಿ ಶಾಲೆಯಲ್ಲಿ ಆಯೋಜಿಸ, ಅದಕ್ಕೆ ಎಲ್ಲ ನಮ್ಮ ತಾಲೂಕಿನ ಗಣ್ಯರು ಮತ್ತು ಎಲ್ಲರೂ ನಮ್ಮ ಶಿಕ್ಷಕರು ಆಹ್ವಾನಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಾಗ ನಮ್ಮ ಹೆಡ್ ಮಾಸ್ಟರ್ ಆದ ಚಂದ್ರಪ್ರಸಾದ್ ಅವರು ಮತ್ತು ರವಿ ಚೋಡನ ರವಿ ಅವರು ಕೇಳಿದಾಗ ನಾನು ಶಾಲೆ ಸರ್ಕಾರಿ ಶಾಲೆಗಳಂದ್ರೆ ಅದೆಷ್ಟೇ ಕೆಲ್ಸಗಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಬಂದಿದ್ದೀನಿ. ಇವತ್ತು ಇನ್ನ 3-4 ಪ್ರೋಗ್ರಾಮ್ಗಳಿದೆ, ಅದರಲ್ಲೂ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ಇಲ್ಲಿಗೆ ಫಸ್ಟ್ ಇಲ್ಲಿ ಬಂದವು. ಏನಂದ್ರೆ ಮಕ್ಕಳು ಒಂದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂದ್ರೆ ನೋಡ್ತಾ ಇದ್ರೆ ನಮ್ಮ ದೇವತೆಗಳನ್ನ ನೋಡಿದಿ ಅಂತ ನೋಡಿದಂಗಿದೆ. ಯಾವ ತರ ಹೇಳು, ಚೌಡೇಶ್ವರಿ, ಗಂಗಮ್ಮ, ಅನ್ನಪ್ಪ, ಎಲ್ಲಾ ದೇವರು ನೋಡಿದಂಗಿದೆ. ಆ ತರ ಇದ್ದೀರಿ ನೀವು ಮಕ್ಕಳು, ನೋಡ್ರೆ ಮುದ್ದು ಮುದ್ದಾಗಿ ರೆಡಿ ಆಗಿದ್ದೀರಿ. ಅದಕ್ಕೆ ನೀವೆಲ್ಲರೂ ಫಸ್ಟ್ ಪ್ರೈಜು ಸೆಕೆಂಡ್ ಪ್ರೈಜು ಅಂತಲ್ಲ, ಇದು ಫಸ್ಟ್ ಪ್ರೈಜ್ ಬರ್ಬೇಕು ಅಂತ ಎಷ್ಟು ಜನ ಇತ್ತು ಕೈತ್ರೆ? ಅಂದ್ರೆ ಸೆಕೆಂಡ್ ಪ್ರೈಜು ಥರ್ಡ್ ಪ್ರೈಜು ಬೇಕಾಗಿಲ್ಲ ನಮ್ಗೆ, ಎಲ್ಲ ಫಸ್ಟ್ ಪ್ರೈಜ್ ಅಲ್ವಾ? ಎಲ್ಲರೂ ಫಸ್ಟ್ ಪ್ರೈಜ್ ಬರ್ಬೇಕಂತ ಮಾಡ್ಬೇಕು. ಅದೇನನ್ನ ಸೆಕೆಂಡ್ ಪ್ರೈಜ್ ಬಂದ್ರೋ ಥರ್ಡ್ ಪ್ರೈಜ್ ಬಂದ್ರೋ ನೆಕ್ಸ್ಟ್ ಇಯರ್ ಫಸ್ಟ್ ಪ್ರೈಜ್ ಬರ್ಬೇಕು ಅಂತೇಳಿ ನಾವು ಆತರ ಮಾಡ್ಬೇಕು ಅಲ್ಲ. ಇವತ್ತು ಸೆಕೆಂಡ್ ಪ್ರೈಜ್ ಬಂದನು ಪರವಾಗಿಲ್ಲ, ಥರ್ಡ್ ಪ್ರೈಜ್ ಬಂದನು ಪರವಾಗಿಲ್ಲ ಅಲ್ವಾ? ಎಲ್ರಿಗೂ ಪ್ರೈಜ್ ಕೊಡ್ತಾರೆ, ನಮ್ಮ ಸ್ಕೂಲಲ್ಲಿ ಎಲ್ರಿಗೂ ಕೊಡ್ತಾರೆ. ಆದ್ರೆ ಫಸ್ಟ್ ಪ್ರೈಜ್ ಬರ್ಬೇಕಂತ ನೀವು ಪ್ರಯತ್ನ ಮಾಡ್ಬೇಕು. ಅದೇ ರೀತಿ ನಿನ್ಗೆ ಇನ್ನೊಂದು ಕೇಳ್ತೀನಿ, ನೀವು ಡಾಕ್ಟರ್ ಆಗ್ಬೇಕಂತ ಎಷ್ಟು ಜನ ಕೇಳ್ತ್ರಿ? ಪೊಲೀಸ್ ಇಂಜಿನಿಯರ್ ಆಗ್ಬೇಕಂತ ಇಂಜಿನಿಯರ್? ಅದೇ ರೀತಿ ರೈತರ ಆಗ್ಬೇಕಂತ ಐತೆ? ಯಾರಿಲ್ವಾ? ಪರವಾಗಿಲ್ಲ, ನಿಮ್ಮ ತಂದೆ ತಾಯಿ ರೈತರಲ್ವಾ? ಅವ್ರ ಕಷ್ಟ ಬಿದ್ದು ನಿಮ್ಮನ್ನ ಓದಿಸಿ ಒಂದು ದೊಡ್ಡ ಅಧಿಕಾರಿಯಾಗಿ ನೋಡ್ಬೇಕಂತೇಳಿ ಅವ್ರು ನಿಮ್ಮನ್ನ ಕಷ್ಟ ಬಿದ್ದು ಅವ್ರು ಓದ್ರಿ ರೈತರಾಗಿ ಕಷ್ಟ ಬಿದ್ದು ನಿಮ್ಮನ್ನ ಓದಿಸ್ತಾರೆ. ನೀವು ಒಂದು IAS IPS ಆಗ್ಲಿ, ಒಂದು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಎಲ್ಲದರಲ್ಲಿ ನೀವು ಚೆನ್ನಾಗಿ ಓದ್ಬೇಕು ಆಗ್ಬೇಕು. ನಿಮ್ಮ ತಂದೆ ತಾಯಿ ಕಷ್ಟ ಬಿದ್ದು ನಿಮ್ಮನ್ನು ಓದಿಸೋಕ್ಕೆ ನೀವು ಅಷ್ಟು ಅಧಿಕಾರ ಆದ್ರೆ ಅವ್ರಿಗೆ ಒಳ್ಳೆ ಒಂದು ಹೆಸರು ಬರುತ್ತೆ ಅಲ್ವಾ? ನಿಮ್ಮ ಶಾಲೆಗೆ ಒಳ್ಳೆ ಕೆಲಸ ಬರುತ್ತೆ, ನಿಮ್ಮ ಗುರುಗಳಿಗೆ ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಲ್ವಾ? ಅದಕ್ಕೆ ಚೆನ್ನಾಗಿ ಓದ್ಬೇಕು. ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀರಿ. ನಿನ್ನೆ ನೆಂಗ್ಲಿ ಉಪ್ಪರಲ್ಲಿ ಫಂಕ್ಷನ್ ನಡೀತು, ಯಾರು ಒಬ್ಬರು ಕೂಡ ಗಲಾಟೆ ಮಾಡಲಿಲ್ಲ ಮಕ್ಕಳು. ಇನ್ನ ನೆಕ್ಸ್ಟ್ ನಾನು ಇನ್ನೊಂದು ಸ್ಕೂಲ್ಗೆ ನಾನು ಹೋಗ್ತೀನಿ, ಚೋಡನಲ್ಲಿ ಯಾರೇ ಒಬ್ರು ಕೂಡ ಗಲಾಟೆ ಮಾಡಲಿಲ್ಲ ಅಂತ ನಾನು ಇನ್ನೊಂದು ಸ್ಕೂಲಲ್ಲಿ ಹೇಳ್ಬೇಕು. ಯಾರು ಮಾಡಿಲ್ಲ ಅಂತ ನಾನು ಹೇಳ್ಬೇಕು, ಆತರ ಇರ್ಬೇಕು, ಸೈಲೆಂಟ್ ಆಗಿರ್ಬೇಕಲ್ವಾ? ಏನು ಇವತ್ತು ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿದಕ್ಕೆ ನಾನು ರೋಟರಿ ಮಲಬಾರ್ ಸೆಂಟ್ರಲ್ ಅಧ್ಯಕ್ಷ ಆಗಿ 2ನೇ ಸಲ ಆಗಿದ್ದೀನಿ. ಫಸ್ಟ್ ಸಲ ಆದಾಗ ಕೊರೋನಾ ಟೈಮಲ್ಲಿ ಅವಾಗೆಲ್ಲ ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಕೊಡೋದು, ಒಂದು ನಮ್ಮ ಕೋಲಾರ ಡಿಸ್ಟಿಕ್ಗೆ 1 ಲಕ್ಷ ಮಾಸ್ಕ್ ಕೊಟ್ಟಿದ್ದೀವಿ ನಾವು ರೋಟ್ರಿಯಿಂದ. ಅದೇ ರೀತಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಯಲ್ಲಾದಂಥ ಡೆಸ್ಕ್ಗಳು, ಆನ್ಲೈನಲ್ಲಿ ಟಿ ವಿ ಆಗಲಿ, ವಾಟರ್ ಫಿಲ್ಟರ್ ಆಗಲಿ, ಎಲ್ಲ ಕೊಡ್ತಾ ಇದ್ದೀವಿ. ಇದೇ ಅದೇ ರೀತಿ ಇವಾಗ ಕೂಡ ನಮ್ಮ
ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾನು ರೋಟರಿ ಅಧ್ಯಕ್ಷನಾದ್ರಿಂದ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅಂತ ನಾನು ಒಂದು ನನ್ನ ಆಸೆ. ಇವಾಗ ಯಾವುದೇ ಒಂದು ಸ್ಕೀಮ್ ಬರಲಿ, ಫಸ್ಟ್ ನಾನು ಸರ್ಕಾರಿ ಶಾಲೆಗಳಿಗೆ ನಾನು ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ. ಎಲ್ಲೇ ಒಂದು ಕಡೆ ಒಂದು ವಾಟರ್ ಫಿಲ್ಟರ್ ಆಗಲಿ, ಒಂದು ಡೆಸ್ಕ್ ಆಗಲಿ, ಒಂದು ಬೇರೆ ಇನ್ಯಾವುದೇ ಒಂದು ಇದನ್ನು ಸಹ ನಾವು ಸರ್ಕಾರಿ ಶಾಲೆಗೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನ ಒಂದು ಬುಕ್ಸ್ ಕೂಡ ಕೊಡೋ ಒಂದು ಕಾರ್ಯಕ್ರಮ ಬಂದಿದೆ. ಒಂದು 10 ದಿವಸದಲ್ಲಿ ಎಲ್ಲ ಶಾಲೆಗಳಿಗೆ ಬುಕ್ಸ್ ಕೂಡ ಕೊಡೋ ಕಾರ್ಯಕ್ರಮ ಇದೆ. ಬಂದಿದೆ ಅಲ್ಲ, ಬಂದಿದೆ ಬುಕ್ಸ್, ಬಂದಿದೆ. ನಾವು ಬರ್ತೀವಿ, ನೆಕ್ಸ್ಟ್ ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ ಕೊಟ್ಟ ಪ್ರಕಾರ ಬಂದು ಶಾಲೆಗಳು ಕೊಡ್ತೀವಿ. ಅದೇ ರೀತಿ ನಾವು ಇವಾಗ ಒಂದು ತಿಪ್ಪದಡ್ಡೆಯಲ್ಲಿ ಒಂದು ಶಾಲೆ, ಒಂದು ಬಿಲ್ಡಿಂಗು ನಮ್ಮ ರೋಟರಿ ಕಡೆಯಿಂದ ಕಟ್ಸ್ಕೊಟ್ಟಿದ್ದಾರೆ. ಅದೇ ರೀತಿ ಇದ್ರಲ್ಲಿ ಕೂಡ ನೆಂಗ್ಲಿಯಲ್ಲಿ ಕೂಡ 1.5 ಕೋಟಿ ಅದು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಸುಮಾರು ಒಂದು 1 ತಿಂಗಳ ಒಳಗಡೆ ಓಪನ್ ಆಗುತ್ತೆ. ಇವತ್ತು ನಾನು ಈ ಬಿಲ್ಡಿಂಗ್ ನಮ್ಮ ಕಿಶೋರ್ ಆಗ್ಲಿ, ನಮ್ಮ ಶಿಕ್ಷಕರಾದ ನಮ್ಮ ಪ್ರಿನ್ಸಿಪಾಲ್ ಆದ ಚಂದ್ರಣ್ಣ ಸರ್ ಆಗ್ಲಿ ಆ ಬಿಲ್ಡಿಂಗ್ ತೋರಿಸಿದ್ದಾರೆ. ಆ ಬಿಲ್ಡಿಂಗ್ ಅನ್ನ ನಾನು ನೆಕ್ಸ್ಟ್ ನಮ್ಮ ರೋಟರಿ ಬಗ್ಗೆ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಅಲ್ಲಿ ಒಂದು ಇಕ್ಕಿ ಈ ತರ ಏನು ಬಿಲ್ಡಿಂಗ್ ಸ್ವಲ್ಪ ಇದಿದೆ ಅಂತ ಹೇಳಿದ್ರು. ಬೇರೆ ಇನ್ನೊಂದು ಕಡೆ ಎಲ್ಲೋ ಬಿಲ್ಡಿಂಗ್ ಬೀಳೋ ಸ್ಥಿತಿಯಲ್ಲಿ ಇದೆ, ಉಗ್ನಿಯಲ್ಲಿದೆ, ಅದನ್ನು ತೋರಿಸ್ತೀನಿ. ನಮ್ಮ ಕೈಯಲ್ಲಿ ಯಾವ್ದಾದಷ್ಟು ಅದು ನಾವು ಮಾಡ್ತೀವಿ, ನಿಮ್ ಜೊತೆಯಲ್ಲಿ ನಾವ್ ಇರ್ತೀವಿ. ನಾವ್ ನಮ್ ಕೈಯಲ್ಲಿ ಯಾವ್ದಾದ್ರಾಗ್ಲಿ ಅದೇ ಮತ್ತೆ ಕಲಿನಲ್ಲಿ ಅಂತ ಡೆಸ್ಕ್ ಹೇಳಿದ್ದಾರೆ, ಅದನ್ನ ಒಂದು ಮೀಟಿಂಗ್ ಅಲ್ಲಿ ಇಕ್ತೀನಿ. ಅದು ಬೇಕು ಅಂತ ಕೇಳ್ತೀನಿ. ಯಾವ್ದೇ ಬಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಶಾಲೆಗಳಿಗೆ ನಾನು ತಂದುಕೊಡೋತ್ತ ನಮ್ ಜವಾಬ್ದಾರಿ ನನ್ ಕೊಟ್ಟಿದ್ದಾರೆ, ನಾನು ನಿಮ್ಮ ಜೊತೆಯಲ್ಲಿದ್ದು ನಾನು ಮಾಡ್ಕೊಡ್ತೀನಿ. ಅದೇ ರೀತಿ ನಾನು ಇವತ್ತು ನಾನು ಯಾವ ಕಾರ್ಯಕ್ರಮ ಆದ್ರೂ ಸರ್ಕಾರಿ ಶಾಲೆಗಳಲ್ಲಿ ಆ ಪ್ರೋಗ್ರಾಮ್ ಗಳಿಗೆ ನಾನು ಎಲ್ಲಾ ಕಡೆನೂ ಹೋಗ್ತಾ ಇದ್ದೀನಿ. ತಾಲೂಕಿನಂತ ಎಲ್ಲಾ ಪ್ರೋಗ್ರಾಮ್ ಗಳಿಗೂ ನಾನು ಹೋಗ್ತಾ ಇದ್ದೀನಿ. ಅಲ್ಲಾದ್ರೂ ನಮ್ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ. ನನ್ನ ಕೈಯಲ್ಲಾದಷ್ಟು ಮಾಡ್ತೀನಿ, ರೋಡಿಂದ ಕಡೆಯಾದ್ರೂ ಮಾಡ್ತೀನಿ, ಎರಡು ಕಡೆನೂ ನಮ್ ಕೈಯಲ್ಲಾದಷ್ಟೇ. ಅದೇ ರೀತಿ ಇನ್ನ ಒಂದು ಮಾತಾಡಿದೀನಿ, ಸಮಾಜ ಸೇವಕರು ಮಾಡೋರು ಜಾಸ್ತಿ ಜನ ಇದ್ದಾರೆ, ನನ್ಗೆ ಅವರಲ್ಲಿ ಮನವಿ ಮಾಡ್ಕೊಂತೀನಿ. ಫಸ್ಟ್ ನಾವು ಒಂದು ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ನಾವು ಗಮನ ಹರಿಸೋಣ, ಫಸ್ಟ್ ಅದ ಕಡೆ ಮಾಡೋಣ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನು ಓದ್ತಾರೋ ಅವ್ರ ಕಡೆ ಅವ್ರು ಹೆಂಗಿರ್ತಾರ ಅದೇ ತರ ನಾವು ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ನಾವು ಏನೇ ಕಡಿಮೆ ಇದ್ರೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದಾಗ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲ, ನಾವು ಸರ್ಕಾರಿ ಶಾಲೆ ಅಂತ ನಾವು ತೋರಿಸ್ಬೇಕು ಅಂತೇಳಿ ಇವತ್ತು ನಾನು ಇವತ್ತು ಒಂದು ಇದ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಏನು IAS IPS ಅಂದ್ರೆ ನಾವು ಇವಾಗ ಇದ್ದವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಏನು ಪ್ರೈವೇಟ್ ಶಾಲೆಗಳೆಲ್ಲ ಓದಿರೋದು, ಸರ್ಕಾರಿ ಶಾಲೆಗಳಲ್ಲಿ ಓದಿ IAS IPS ಆಗಿರೋದು. ನಿಮ್ ಕೇಳಿ ಯಾರನ್ನ ಬೇಕಾದ್ರೆ ದೊಡ್ಡವ್ರನ್ನ ಎಲ್ಲಿ ಕೇಳಿ ಎಲ್ಲಿ ಓದಿದ್ರು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿದೆ. ಇವಾಗ ಪ್ರೈಸ್ ಕೊಡೋದಲ್ಲ, ನೀವು ಓದೋದ್ರಲ್ಲಿ ಕೂಡ ಪ್ರೈಸ್ ಬರ್ಬೇಕು, ನಿಮ್ಗೆ ತಾಲೂಕಲ್ಲಿ ಓದೋದ್ರಲ್ಲಿ ಕೂಡ ಪ್ರೈಸ್ ಬರ್ಬೇಕು. ನೀವು ಆ ತರ ಓದ್ಬೇಕು. ನಿಮ್ಮ ನಿಮ್ಮ ಶಾಲೆ ನಮ್ಮ ಯಾವ ಶಾಲೆ ಸ್ಟೂಡೆಂಟ್ ಅಂದ್ರೆ ಈ ತರ ಚೋಡನಲ್ಲಿ ಸ್ಟೂಡೆಂಟ್ ಮುದ್ಗಿರಿ ಪಂಚಾಯತಿ ಸ್ಟೂಡೆಂಟ್ ಅಂತ ಗೊತ್ತಾಗ್ಬೇಕು ತಾಲೂಕಲ್ಲಿ. ಆ ತರ ನೀವು ಓದ್ಬೇಕು. ಇವತ್ತು ನಾವು ನೋಡಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿರುವ ನಾಗೇಂದ್ರ ಬಾಬು ಕುಮಾರ್ ಅವರು IAS ಆಗಿದ್ದಾರೆ, ಗೊತ್ತಾ? IAS ಆಗಿದ್ದಾರೆ. ಏನಕ್ಕೆ ಅಂದ್ರೆ ಯಾವ ಹಳ್ಳಿಗಳಾದ್ರು ಅವ್ರು ಸನ್ಮಾನ ಮಾಡ್ತಾ, ಸನ್ಮಾನ ಮಾಡೋ ಜೊತೆಯಲ್ಲಿ ಅವ್ರ ತಂದೆ ತಾಯಿನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತಾ, ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಹೇಳಿ ಗೊತ್ತಾ? ನನ್ನ ಮಗ ಇಷ್ಟು ದೊಡ್ಡ ಅಧಿಕಾರ ಆಗಿದೆ ಅಂದ್ರೆ ನಾವು ಎಷ್ಟು ಖುಷಿ ಆಗುತ್ತೆ. ನಾಳೆ ದಿವಸ ನಿಮ್ಮ ತಂದೆ ತಾಯಿ ಕೂಡ ಅದೇ ತರ ಖುಷಿ ಇರಬೇಕು, ನನ್ನ ಮಕ್ಕಳು ಓದಿ ಒಳ್ಳೆ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅಂತೇಳಿ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು. ಈ ತರ ಓದ್ದಾಗ ನಾವೆಲ್ಲರೂ ಚೆನ್ನಾಗಿರ್ತೇವೆ, ನಮ್ಮ ಊರು ಚೆನ್ನಾಗಿರ್ತೇವೆ. ನಮ್ಗೆ ಒಂದು ಶಾಲೆ ಅಂದ್ರೆ ಏನ್ ಗೊತ್ತಾ? ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ದಂಗೆ. ಶಾಲೆ ಅಂದ್ರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ದಂಗೆ. ದೇವಸ್ಥಾನ ಎಲ್ಲ ಒಂದು ಪೂಜಾರಿ ಇರ್ತಾರಾ? ಇರ್ತಾರೆ ಇಲ್ವಾ? ಶಾಲೆಯಲ್ಲಿ ಗುರುಗಳು ಇರ್ತಾರೆ, ಎರಡು ಒಂದೇ. ನಾವಲ್ಲಿ ದೇವ್ರ ಹತ್ರ ಹೋಗಿ ಏನ್ ಹೇಳ್ತೀವಿ? ನಮ್ಮನ್ನ ಚೆನ್ನಾಗಿ ನೋಡು ಸ್ವಾಮಿ ಅಂತಾರೆ. ಗುರುಗಳ ಹತ್ರ ಏನ್ ಹೇಳ್ತೀವಿ? ನಾವು ಚೆನ್ನಾಗಿ ಓದ್ಬೇಕು ಅಂತ ಅಲ್ವಾ? ಇಬ್ರು ಎರಡು ಒಂದೇ, ನಮ್ಗೆ ಶಾಲೆನೂ ಒಂದೇ ದೇವಸ್ಥಾನ ಒಂದೇ. ಆ ತರ ನೀವು ಗುರುಗಳನ್ನ ಒಳ್ಳೆಯ ಒಂದು ಗೌರವಿಸ್ತಾ ನೀವು ಚೆನ್ನಾಗಿ ಓದಿ ಹೆಚ್ಚೆಚ್ಚಿನ ನೀವು ಎಜುಕೇಶನ್ ಮಾಡಿ ನೀವು ಚೆನ್ನಾಗಿದ್ರೆ, ನೀವೆಲ್ಲರೂ ಚೆನ್ನಾಗಿದ್ರೆ, ನಾವೆಲ್ಲರೂ ಚೆನ್ನಾಗಿದ್ದಂಗೆ ನೀವು ಇದಕ್ಕೆ ನಾವು ಕರೆಸಿದ್ದಕ್ಕೆ ನಿಮ್ಗೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.